ಅಂತಕ್ಕಂಥ ನಾವು ತಿಳ್ಕೊಂಡು ನನ್ನ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಸ್ವಲ್ಪ ಮಟ್ಟಿಗಾದ್ರು ಅಳವಡಿಸ್ಕೊಡ್ಬೇಕಂತಕ್ಕಂತ ಒಂದು ಆದರ್ಶಗಳನ್ನ ಇಟ್ಕೊಂಡು ಸರ್ಕಾರ ಈ ಎಲ್ಲ ಆಚರಣೆಗಳ ಮಾಡ್ಲೇಬೇಕು ಅಂತ ಆರ್ಡರ್ ಮಾಡಿದ್ರೆ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ನಾವು ಬೇಕು ನಮ್ ಕೆಲಸ ಮಾಡಿ ಇದ್ವಿ. ಹೌದಾ? ಅಂದ್ರೆ ಕುವೆಂಪು ಅವರು ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಕುವೆಂಪು ಅವರು ಹುಟ್ಟಿರ್ತಕ್ಕಂತ ದಿನ ಇವತ್ತು. ಕುವೆಂಪು ಅವರು ಯಾರು? ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ನಮ್ಮ ಕರ್ನಾಟಕದ ಎಂಟು ಜನನ ಏಳು ಮಂದಿನ ಎಂಟು ಕಣ್ಮಣಿಗಳು, ಎಂಟು ಮಹಾರತ್ನಗಳು. ಹೌದಾ? ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಂಡಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಟ್ಟಿರ್ತಕ್ಕಂತ ಎಂಟು ಮಹನೀಯರಲ್ಲಿ ಇವರು ಒಬ್ಬರು. ಎರಡನೆಯ ರಾಷ್ಟ್ರಕವಿ, ಮೊದಲನೇ ಯಾರು? ಮೊದಲನೇ ರಾಷ್ಟ್ರಕವಿ ಯಾರು? ಕುವೆಂಪು. ಯಾರು? ಗೋವಿಂದ ಪೈ. ಯಾರು? ಗೋವಿಂದ ಪೈ. ಎರಡನೆಯವರು ನಮ್ಮ ಕುವೆಂಪುರವರು, ನಮ್ಮ ರಾಷ್ಟ್ರಕವಿ. ಹೌದಾ? ಇವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ದಿನವನ್ನ ವಿಶ್ವ ಮಾನವ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಕುವೆಂಪು ಅವರ ಜನ್ಮದಿನ ಅಂತ ಯಾಕೆ ಆಚರಣೆ ಮಾಡಬಾರ್ದಿತ್ತು? ಹೋಗ್ತಾನೆ ಹೋಗ್ತಾನೆ ಮೊದಲು ಗಾಂಧಿ ಜಯಂತಿ ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿ, ಕುವೆಂಪು ಜಯಂತಿ ಅಂತ ಮಾಡೋದ್ ಬಿಟ್ಟು ಇದೇನು ಬೇರೆ ಹೆಸರಿಂದ ಕರೆಸಿದ್ರು ಅನ್ಸ್ತಾ ಇಲ್ಲ? ಡೌಟ್ ಬರುತ್ತಾ ಇಲ್ಲ? ಬರ್ತಾ ಇತ್ತು ಎಲ್ಲರಿಗೆ? ಸರಿಯಾಗಿ ಶಾಲೆ ನೋಡಿಲ್ವಾ?